श्री गुरुभ्यो नमः। गुरुब्रह्मा गुरुविष्णु गुरुदेवो महेश्वरः, गुरु साक्षात् परब्रह्मा तस्मै श्री गुरुवे नमः। समस्त गुरुवृंदक्कू नमस्कारगळन्नु सल्लिसुत्ता इवत्तु नवलगुंदद ನಾಗಲಿಂಗ ಅಜ್ಜವರು ನೀವೆಲ್ಲ ಕೇಳಿರುವಂತೆ ಅವಧೂತರು, ಸಾಕ್ಷಾತ್ ಕಾಳಿಕಾದೇವಿಯ ಸ್ವರೂಪದವರು, ಅಪಾರವಾದಂತಹ ಜ್ಞಾನ ಪಾಂಡಿತ್ಯ, ವಿಚಿತ್ರವಾದಂತಹ ಪವಾಡಗಳು, ಹೀಗೆ ಅನೇಕ ಕಾರಣಗಳಿಂದ ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತಾ ಇನ್ನೂವರೆಗೆ ಜಾಗೃತ ರೂಪದಲ್ಲಿ ಇರುವಂಥವರು, ಅವರ ಬಗ್ಗೆ ಇನ್ನೂ ಒಂದೆರಡು ವಿಶೇಷ ಪವಾಡಗಳನ್ನು ನಾನು ಹೇಳ್ತೀನಿ. ಒಂದು ಸಲ ಏನಾಗಿತ್ತು, ಶಿಶುನಾಳ ಶರೀಫರು ಮತ್ತು ನಾಗಲಿಂಗ ಸ್ವಾಮಿಗಳು, ನಾಗಲಿಂಗ ಸ್ವಾಮಿಗಳು ಶಿಶುನಾಳ ಶರೀಫರು, ಮಡಿವಾಳಜ್ಜವರು, ಸಿದ್ಧಾರೂಢರು, ಇವರೆಲ್ಲ ಸಮಕಾಲೀನವರು. ಒಬ್ಬರಿಗೊಬ್ಬರು ಭೇಟಿಯಾಗೋದು, ಮಾತಾಡೋದು, ಇಂಥ ವಿಶೇಷ ಕಾರ್ಯಗಳನ್ನು ಮಾಡೋದು ಇಂಥವು ಭಾಳ ಮಾಡ್ತಿದ್ರು ಅವರು. ಅವಾಗ ಶರೀಫರು ಮತ್ತು ನಾಗಲಿಂಗ ಅಜ್ಜವರು ಭೇಟಿಯಾಗಿ ಮಾತಾಡ್ಕೋತ ಊರು ಊರು ತಿರುಗಾಡ್ತಿದ್ರು. ಅವರು ಎಲ್ಲೆಲ್ಲಿ ತಿರುಗಾಡ್ಕೋತ ಹೋಗುತ್ತಿದ್ರು ಅಲ್ಲಿ ಒಂದು ವಿಶೇಷವಾದ ಕಾರ್ಯಗಳನ್ನು ಮಾಡ್ಕೋತ ಹೋಗೋರು. ಲಕ್ಷ್ಮೀಶ್ವರದೊಳಗೆ ಮಠ ಸ್ಥಾಪನೆ ಆಗತೈತಿ ಅಂಥೇಳಿ ಮೊದಲೇ ಹೇಳಿದ್ರು ನಾಗಲಿಂಗ ಸ್ವಾಮಿಗಳು. ಆ ಮಾಹಿತಿಯನ್ನು ಈಗಾಗಲೇ ನಾನು ಮಡಿವಾಳಜ್ಜವರ ವಿಡಿಯೋದಲ್ಲಿ ಹಾಕಿದ್ದೀನಿ, ನಾಗಲಿಂಗ ಅಜ್ಜವರು ಮತ್ತು ಮಡಿವಾಳಜ್ಜವರ ಪವಾಡಗಳು ಅಂಥೇಳಿ, ಅಲ್ಲಿ ನೀವು ನೋಡ್ಬೋದು. ಹಿಂಗೆ ಶಿಶುನಾಳ ಶರೀಫರು ಮತ್ತು ನಾಗಲಿಂಗ ಅಜ್ಜವರು ಹೋಗೋ ಸಂದರ್ಭದೊಳಗೆ ರಾತ್ರಿ ಆಯಿತು. ರಾತ್ರಿ ಆದ ನಂತರ ಎಲ್ಲರೆ ಮಲ್ಕೋಬೇಕಲ್ಲ ಅಂಥೇಳಿ ಒಂದು ಹಾಳು ಬಿದ್ದಂತಹ ಗುಡಿ ಇತ್ತು. ಆಗಿಂದು ಹಳೆ ಕಾಲದ ಕಟ್ಟಿಗೆ ಗುಡಿ ಇತ್ತು ಊರೊಳಗೆ, ಅದೊಂದೇ ಗುಡಿ. ಆ ಊರಿನ ಜನರೆಲ್ಲ ಅದ ದೇವರಿಗೆ ಬೇಡ್ಕೋತಿದ್ರು, ಹರಕೆಯನ್ನು ಕಟ್ಟುಕೋತಿದ್ರು. ಅದು ದ್ಯಾಮವ್ವನ ಗುಡಿ. ಊರು ಹೊರಗಿನ ದ್ಯಾಮವ್ವನ ಗುಡಿ ಕಟ್ಟಿನಾಗೆ ಶರೀಫರು ಮತ್ತು ನಾಗಲಿಂಗ ಅಜ್ಜವರು ಮಲ್ಕೋತಾರ. ಮಲ್ಕೊಂದ ಒಂದು ಎರಡು ಮೂರು ತಾಸಾಗಿತ್ತು. ರಾತ್ರಿ ಆದಂಗೆ ಆದಂಗೆ ಸ್ವಲ್ಪ ಥಂಡಿ ಭಾಳ ಹತ್ತಾಕೈತೆ ಅವ್ರಿಗೆ. ಇಬ್ಬರು ಪವಾಡ ಪುರುಷರೇ, ಶಿಶುನಾಳ ಶರೀಫರು ಕೂಡ ಹಲವಾರು ಪವಾಡಗಳನ್ನು ಮಾಡಿದ್ದು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಅವರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ. ಇನ್ನು ಈ ದ್ಯಾಮವನ ಗುಡಿ ಕಟ್ಟಿ ಮ್ಯಾಗ ಏನಪ್ಪ ಅಂದ್ರೆ ಮಲ್ಕೊಂಡಾಗ ತಂಡ ಹತ್ತಿತ್ತು. ಇಬ್ಬರು ಏನು ವಿಚಾರ ಮಾಡಿರು, ಇನ್ನು ಹೆಂಗಾರೆ ಮಾಡಿ ಸ್ವಲ್ಪ ಕಾಸ್ಕೋಬೇಕಲ್ಲ, ಬೆಚ್ಚಗೆ ಮಾಡ್ಕೋಬೇಕು ಅಂಥೇಳಿ ಏನು ಮಾಡಿರು, ಕಟ್ಟಿಗೆ ಅದಾವನ ಅಂತೇಳಿ ಆ ಕಡೆ ಕಡೆ ಎಲ್ಲರೂ ಹುಡುಕ್ಯಾಡ್ತಿದ್ರು. ಎಲ್ಲ ಕಡೆ ಹುಡುಕ್ಯಾಡ್ರು, ಎಲ್ಲ ಹಸಿ ಗಿಡಗಳಿದ್ದು ಯಾವ ಒಣ ಕಟ್ಟಿಗೆ ಸಿಗಲಿಲ್ಲ ಅವ್ರಿಗೆ. ಗುಡಿಯಾಗ ನೋಡ್ರು ದ್ಯಾಮವ್ವನ ಮೂರ್ತಿ ಕಟ್ಟಿಗೆದಿತ್ತು, ಸಿಂಹದ ಮ್ಯಾಗ ಕೊಟ್ಟಂತಹ ಮೂರ್ತಿ ಇತ್ತು. ಆ ಕಟ್ಟಿಗೆ ಮೂರ್ತಿಯನ್ನು ಈಗ ತೊಗೊಂಡು ಅದಕ್ಕೆ ಉರಿ ಹಚ್ಚೋನು ಮತ್ತು ಕಾಸುಗಳನ್ನು ಅಂತೇಳಿ ಇಬ್ಬರು ಮಾತಾಡ್ಕೊಂಡ್ರು. ಆ ದ್ಯಾಮವ್ವನ ಮೂರ್ತಿಗೆ ಸುತ್ತಿರುವಂತಹ ವಸ್ತ್ರ, ಬಂಗಾರ, ಹಾಗೂ ಇವನ್ನೆಲ್ಲ ತೆಗೆದು ಕಟ್ಟಿ ಮ್ಯಾಗಿಟ್ರು. ಆ ಕಟ್ಟಿಗೆ ಮೂರ್ತಿ, ದ್ಯಾಮವ್ವನ ಮೂರ್ತಿ ತಂದು ಹೊರಗೆ ಅಂಗಳೊಳಗೆ ಇಟ್ರು. ಇಟ್ಟು ಅದರ ದೀಪ ಹಚ್ಚಿದ ಎಣ್ಣೆ ಸುರಿದು ಅದ್ರ ಮ್ಯಾಗ ದೀಪವನ್ನು ಹಚ್ಚಿ ಉರಿ ಹಚ್ಚಿ ಕಾಸು ಕೊಟ್ಟು ಕೂತ್ಬಿಟ್ರಿ ಇಬ್ಬರು. ನೋಡ್ರಿ ಜನ ಎಲ್ಲ ಈ ವಿಚಾರ ಗೊತ್ತಾಗಿ ಬಡಿದಾಕೆ ಬಂದ್ರು ಅವರು. ಏ ಇಬ್ಬರು ಯಾರೋ ಬಂದಾರೋ ಮತ್ತು ದ್ಯಾಮವ್ವನ ಗುಡಿಯಾಗಿನ ಮೂರ್ತಿ ತೊಗೊಂಡು ಅದಕ್ಕೆ ಉರಿ ಹಚ್ಚಿ ಕಾಸ್ಕೋಕತ್ತಾರ ಅಂತೇಳಿ ಒಬ್ಬ ಯಾವ ಹೇಳಿಬಿಟ್ಟ. ಮಂದೆಲ್ಲ ಬಂದು ಬಿಡ್ಯಾಕತ್ತ ಬಂದರು. ನಾವೇನು ಕಾಸ್ಕೊಂಡಿಲ್ಲಪ್ಪ ಮತ್ತು
ಕಟ್ಟಿಗೆ ತಂದು ನಾವು ಗಿಫ್ಟ್ ಕಾಸ್ಕೋಕತ್ತೀವೋ, ಇದೇನು ದ್ಯಾಮವನ ಮೂರ್ತಿ ಅಲ್ಲ ಅಂತ ಹೇಳಿ. ಅದಿನ್ನೂ ಕಾಣಿಸ್ತಿತ್ತು, ದ್ಯಾಮವನ ಮೂರ್ತಿ ಏನೋ ಸುಟ್ಟಿಲ್ಲಾಗಿತ್ತು, ಇನ್ನೂ ಅದು ಸಿಂಹದ ಮುಖ ಮೂರ್ತಿ ಕೈ ಎಲ್ಲ ಕಾಣಿಸ್ತಿತ್ತು. ಆದರೂ ಇದು ದ್ಯಾಮವನ ಮೂರ್ತಿ ಅಲ್ರೋ ಅಂತ ಇವರು ನಾವು, ಇದು ನಮ್ಗೆ ಕಾಣಿಸಕತ್ತೈತಿ ಇಲ್ಲಿ, ಮತ್ತು ನೀವು ಅಲ್ಲತ ಹೆಂಗತ್ತೀರಿ ತಂದು ಕೂಡಲೇ ಹೋಗಿ ಅಲ್ಲಿ ಗುಡಿಯಾಗ ನೋಡಿದ್ ನಿಮ್ಮ ದ್ಯಾಮವ ಅಲ್ಲೇ ಕೊತ್ತಾ ನೋಡತ್ತೇಳಿ ಅಂದ್ರು ನಾಗಲಿಂಗ ಜೋರು. ಎಲ್ಲ ಜನ ಒಳಗೆ ಗುಡಿಯಾಗ ಹೋಗಿ ನೋಡ್ರು, ದ್ಯಾಮವನ ಮೂರ್ತಿ ಅವಳ ವಸ್ತ್ರ ಅವರ ಆಭರಣ ಎಲ್ಲ ಅವಳ ಮ್ಯಾಗಿದ್ದು. ಅವಾಗ ಜನ ಅಂದರು, ನಮ್ಮ ತಪ್ಪಾಯ್ತರಿ, ನಮ್ಮನ್ನ ಕ್ಷಮಿಸಿಬಿಡ್ರಿ, ನೀವು ಎಂಥ ಮಹಾನ್ ಪುರುಷರದ್ರಿ ಅಂಥೇಳಿ ನಮಗೆ ಗೊತ್ತಿಲ್ಲ ಆಗಿತ್ತು ಅಂಥೇಳಿ ಅವರು ಕ್ಷಮಾಪಣೆಯನ್ನು ಕೇಳಿ ಅವರು ಮೊರೆ ಹೋದರು. ಹಿಂಗೆ ವಿಚಿತ್ರ ಪವಾಡಗಳನ್ನು ಮಾಡೋರು ಯಾರು ಅಂತಂದರೆ ನಾಗಲಿಂಗ ಸ್ವಾಮಿಗಳು, ಶಿಶುನಾಳ ಶರೀಫರು, ಭಾಳ ವಿಚಿತ್ರ ಪವಾಡಗಳನ್ನು ಮಾಡಿದ್ದಾರೆ ಅವರು. ಒಂದು ಸಲ ಏನಾಗಿತ್ತು, ಅವ್ರ ಪವಾಡಗಳನ್ನು ನಾನು ಗರಗದ ಮಡಿವಾಳಜ್ಜಿಯವರ ಕಥೆಯೊಳಗೂ ಕೆಲವೊಂದು ಹೇಳಿದ್ದೀನಿ ನಾನು. ಬಾವಿಯೊಳಗೆ ಬಾಲಿಯನ್ನು ನುಗ್ಗಿಸಿದ್ದಾಗಿರ್ಬೋದು, ಮಡಿವಾಳಜ್ಜಿಯವರ ಆ ಜೋಳಿಗೆಯಲ್ಲಿದ್ದಂಥ ಬಂಗಾರವನ್ನು ನದಿಗೆ ಎಸೆದು ಅದರೊಳಗೆ ಕಲ್ಲು ಹಾಕಿಟ್ಟು ಮುಂದೆ ಹೋಗಿ ಕಲ್ಲಿನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಒಂದು ಬಂಗಾರದ ಕಲ್ಲು ಮಾಡಿಟ್ಟಿದ್ರು. ಇಂಥ ವಿಚಿತ್ರ ನಾಗಲಿಂಗ ಸ್ವಾಮಿಗಳು. ಅವರು ಕೊನೆಯ ಅಂತ್ಯದಲ್ಲಿ ಒಂದು ಘಟನೆ ನಡೀತದೆ. ನಾಗಲಿಂಗಜ್ಜಿಯವ್ರ ಮಠದೊಳಗೆ ನೋಡ್ರಿ, ಎಲ್ಲ ಜಾತಿಯ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಅಲ್ಲಿದಾವೆ. ಒಂದು ಸಲ ಮೊಹರಂ ನಡೆಯಾಕತ್ತಿತ್ತು, ಮೊಹರಂದು ಪಂಜಾಗಳು ಕಟ್ಟಿಗೆ ಮೇಲೆ ಪಂಜಾಗಳಿದ್ದು, ಆ ಎರಡೂ ಪಂಜಾಗಳನ್ನು ಮೊಹರಂದ ಪಂಜಾಗಳನ್ನು ಕಿತ್ಕೊಂಡು ಏನು ಮಾಡಿಬಿಟ್ಟಿದ್ರು ಅಂದ್ರೆ ಮುಸ್ಲಿಮರದು ತೊಗೊಂಡು ಅದನ್ನು ನನ್ನ ಮಠದಾಗ ಇಡತನಂತೇಳಿ ತೊಗೊಂಡು ಓಡಿ ಹೋಗಿದ್ರು. ಇಂಥ ವಿಚಿತ್ರ ಪುರುಷ ಯಾರಪ್ಪ ಅಂತಂದ್ರೆ ನಾಗಲಿಂಗಜ್ಜಿಯವರು. ಒಂದು ಸಲ ಏನಾಗಿತ್ತು, ಇನ್ನು ಅವರ ಕೊನೆಯ ಕಾಲ ಅಂತಿಮವಾಗಿ ಇನ್ನೇನು ಸಮೀಪಿಸ್ತಾ ಇತ್ತು. ಅವಾಗ ಅವ್ರು ಏನಂತಾರಂದ್ರೆ, ಅಲ್ಲಿ ಒಂದು ಬೈಬಲ್ ಇತ್ತು, ಕ್ರಿಶ್ಚಿಯನ್ರ ಬೈಬಲ್, ಅದಕ್ಕೊಂದು ದೊಡ್ಡ ಮಳೆ ತೊಗೊಂಡು ಏನು ಮಾಡಿಬಿಟ್ರು ಅಂತಂದ್ರೆ ತೂತ ತೆಗೆದ್ರು ನಾಟ್ರ ನಡ್ಬಾರ್ಕ. ಒಂದು ಸ್ವಲ್ಪ ದೊಡ್ಡದು ತೂತ ತೆಗೆದಿದ್ರು, ತೆಗೆದ ಅದನ್ನು ಜನರಿಗೆ ತೋರಿಸಿ ಹೇಳಿದರು, ನೋಡ್ರಿ ಈ ತೂತ ಪ್ರತಿ ವರ್ಷ ಸ್ವಲ್ಪ 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 ಏನಾಕೋತ ಬರ್ತೈತಿ ಅಂತಂದ್ರೆ ಮುಚ್ಚೋತ ಬರ್ತೈತಿ. ಯಾವಾಗ ಈ ಎಲ್ಲ ತೂತ ಮುಚ್ಚಿ ಒಳಗಿನ ಅಕ್ಷರ ಎಲ್ಲ ಮತ್ತೆ ಇದರೊಳಗಿನ ಕ್ಲಿಯರ್ ಕಾಣಿಸ್ತಾವಲ್ಲ, ಆ ತೂತೆಲ್ಲ ಮುಚ್ಚತೈತ್ಲ, ಅವಾಗ ನಾ ಏನಪ್ಪ ಅಂತಂದ್ರೆ ಮತ್ತೊಮ್ಮೆ ಈ ಭೂಮಿಯ ಮೇಲೆ ಪ್ರವೇಶ ಪಡ್ಕೋತೀನಿ, ಮತ್ತೆ ಪುನರ್ಜನ್ಮವನ್ನು ಪಡ್ಕೊಂಡು ನಾ ಮತ್ತೆ ಈ ಭೂಮಿಗೆ ಬರ್ತೀನಿ ಅಂಥೇಳಿ ಒಂದು ಭರವಸೆಯನ್ನು ಇಟ್ಟು ಅವರು ಹೋಗಿದ್ದರು. ಇನ್ನೂ ಆದರೂ ಆ ಮಠದೊಳಗೆ ನೀವು ನೋಡ್ಬೋದು, ನವಲಗುಂದದ ನಾಗಲಿಂಗ ಮಠದೊಳಗೆ ಬೈಬಲದ ತೂತ ಸಣ್ಣ ಹಾಕೋತ ಬಂದೈತಿ. ಈಗ ಒಂದು ಸ್ವಲ್ಪ ಸಣ್ಣ ತೂತ ಅಷ್ಟೇ ಉಳಿದೈತಿ. ಅಲ್ಲಿರುವಂಥ ಆಚಾರ್ಯರಿಗೆ ನೀವು ತೋರಿಸು ಅಂದ್ರೆ ಅವರು ತೋರಿಸ್ತಾರೆ. ಅಲ್ಲಿ ಮುಸ್ಲಿಮರ ಪಂಜಗಳನ್ನು ನೀವು ಅವರ ಗರ್ಭಗುಡಿಯ ಒಳಗೆ ಅಲ್ಲಿ ಸೈಡ್ ಇಟ್ಟಿದ್ದಾರೆ, ನೀವು ಅದನ್ನೂ ನೋಡ್ಬೋದು. ಅದರ ಜೊತೆ ಚಟ್ಟವನ್ನು ಪಲ್ಲಕ್ಕಿ ಮಾಡಿಕೊಂಡಂತಹ ಆ ಚಟ್ಟನೂ ಸಹ ಆ ಮಠದ ಹಿಂಬದಿಯಲ್ಲಿ ಐತಿ. ಸಿದ್ಗಿ ಅಂಥೇಳಿ ಕರೀತಾರೆ ಅದಕ್ಕೆ. ಅವರು ಮಾಡಿರುವಂಥ ಎಲ್ಲ ಪವಾಡಗಳನ್ನು ಚಿತ್ರಿಸಿ ಅದರ ಬಗ್ಗೆ ಮಾಹಿತಿಯನ್ನು ಬರೆದು ಅದರ ಗೋಡೆಗಳ ಮೇಲೆ, ಎಲ್ಲ ಗೋಡೆಗಳ ಮೇಲೆ ಹಚ್ಚಿದ್ದಾರೆ. ಅದನ್ನೆಲ್ಲ ನೀವು ನೋಡಬಹುದು. ಹೀಗೆ ವಿಶೇಷವಾದಂತಹ ಪವಾಡಗಳನ್ನು ನಾಗಲಿಂಗಜ್ಜಿಯವರು ಭಾಳ ಮಾಡ್ತಿದ್ರು. ಸತ್ತ ಒಂದು ವರ್ಷದ ನಂತರ ಉಳವಿ ಚನ್ನ ಬಸವೇಶ್ವರರ ಜಾತ್ರೆಯ ತೇರ್ ಮುಂದೆ ಇವರು ನಿಂತಿದ್ರು. ಈ ಘಟನೆಯನ್ನು ಈಗಾಗಲೇ ನಾನು ಮಡಿವಾಳಜ್ಜಿಯವರದು ಮಾಹಿತಿ ಹೇಳೋ ಸಂದರ್ಭದೊಳಗೆ ಹೇಳಿದ್ದೆ. ಆವಾಗ ನವಲುಗುಂದದ ಒಬ್ಬ ಮನುಷ್ಯ ಜಾತ್ರೆಗೆ ಹೋಗಿ, ಏನಿದು ನಾಗಲಿಂಗಜ್ಜಿಯವರು ಕಂಡಂಗೆ ಕಾಣಿಸ್ಲಕತ್ತಾರಲ್ಲ ಅಂಥೇಳಿ ಅವ್ರ ಸಮೀಪ ಹೋಗಿದ್ದ. ಸಮೀಪ ಹೋಗಿ ನೋಡ್ರೆ ನಾಗಲಿಂಗಜ್ಜಿಯವರೇ, ಅಜ್ಜಾರ ಸತ್ತು ನೀವು ಒಂದು ವರ್ಷ ಆಯಿತು ಮತ್ತು ಇಲ್ಲಿ ನೀವು ಕಂಡ್ರಲ್ಲ ಅನ್ನೋ ಎಂಥ
ಪುಣ್ಯವಂತ ನಿಮ್ಮ ದರ್ಶನವನ್ನು ನಾನು ಪಡ್ಕೊಂಡೆ ಅಂತೇಳಿ ಹೀಗೆ ಸತ್ತವ. ಅವಾಗ ನಾಗಲಿಂಗಜ್ಜವ್ರು ಅಂದ್ರು, ಏ ನಾ ಇಲ್ಲಿ ಅದನ್ನ ಅಂತೇಳಿ ಯಾರಿಗೂ ಒಬ್ರಿಗೂ ಹೇಳ್ತಕ್ಕದ್ದಲ್ಲ, ಮತ್ತೆ ಈ ವಿಷಯ ನಿನಗೊಬ್ಬಗ ಗೊತ್ತಿರ್ಬೇಕು, ಊರಾಗ ನೀ ಎಲ್ಲಿ ಮಾತಾಡಕ್ಕೆ ಹೋಗ್ಬಾರ್ದು ಇದನ್ನ ಅಂತ ಹೇಳ್ರು. ಆಯ್ತು ನೀವು ಅಂದಂಗೆ ಆಗಲಿ ಅಂತೇಳಿ ಅವನು ಅಂದ. ನೋಡ್ರಿ, ಅವ್ರು ಸತ್ತ ಒಂದು ವರ್ಷ ಆಗಿತ್ತು. ಉಳವಿ ಚನ್ನಬಸವೇಶ್ವರ ಜಾತ್ರೆ ಒಳಗೆ ತೇರ ಮುಂದೆ ನಿಂತಿದ್ರು. ಬಹಳ ವಿಚಿತ್ರ ಪವಾಡಗಳು ಅವರು. ಆ ಗರ್ಭಗುಡಿಯೊಳಗೆ ಮೂರು ದಿವಸ, ಆ ನವಲಗುಂದದ ಒಂದು ಗರ್ಭಗುಡಿಯೊಳಗೆ ಮೂರು ದಿವಸ ಕುಂತಿದ್ರು. ಹೊರಗೆ ಬಂದ ಮೂರು ದಿವಸ ಆದರೂ ಹೊರಗೆ ಬರೋರು ಮೈಂದೆಲ್ಲ ನಾವು, ಏ ಒಳಗೆ ಅವ್ರು ಅಲ್ಲೇ ಸತ್ತಾರೋ ಇನ್ನು ತೆಗೆದು ಬಿಡ್ರಿ ಅಂತ ಹೇಳಿ ಕೆಲವೊಂದು ಜನ ಅಪವಾದ ಕೂಡ ಅವ್ರು ಇರ್ತಾರೆ ನೋಡ್ರಿ. ಏ ಅವ್ರು ಅಲ್ಲೇ ಒಳಗೆ ಸತ್ತರ್ತಾರೋ, ಮತ್ತು ಅಲ್ಲೇ ಮಣ್ಣು ಮಾಡಿ ಮುಚ್ಚಿಬಿಡ್ರಿ ಅಂತೇಳಿ. ಏ ಎಲ್ಲ ನವಲಗುಂದ ನಾಗಲಿಂಗಜ್ಜವ್ರು ಅಂದ್ರೆ ಭಾಳ ಪವಾಡ ಪುರುಷರವರು, ಮೂರು ದಿವಸ ಬಿಟ್ಟು ಬರ್ತನಂದಾರ, ನಾವು ಕಾಯ್ತೀವಿ ಅಂತೇಳಿ ಸ್ವಲ್ಪ ಜನ. ಮೂರು ದಿವಸ ಆದ ಬಳಿಕ ನಾಗಲಿಂಗಜ್ಜವ್ರು ಹೊರಗೆ ಬಂದ್ರೆ ಅವರು ನಾಗಲಿಂಗಜ್ಜವ್ರ ಜೊತೆ ಕಾಣಿಸ್ತಿಲ್ಲಾಗಿದ್ರು, ಸಾಕ್ಷಾತ್ ಮೌನೇಶ್ವರನ ರೀತಿ ಕಾಣಿಸ್ತಿದ್ರು. ಅಲ್ಲಿ ಜನ ಅನ್ನೋರು, ನಾಗಲಿಂಗಜ್ಜವ್ರೆ ಒಳಗೆ ಮೂರು ದಿವಸ ಆಯ್ತು ಹೋಗ್ಯಾರು, ಬರುವಾಗಾದ್ರೆ ಮೌನೇಶ್ವರರು ಬಂದಂಗೆ ಆಗ್ಲಿಕ್ಕತ್ತಿಲ್ಲ, ಮೌನೇಶ್ವರ ಜೊತೆ ಕಾಣಿಸಕತ್ತಾರಲ್ಲ ಅಂಥೇಳಿ ಆ ಚಪ ಕೊಡಲಿ ಮತ್ತು ಕೈಯೊಳಗೆ ಕಮಂಡಲ ಇದನ್ನೆಲ್ಲ ಹಿಡ್ಕೊಂಡು ಆ ಜುಟ್ಟು ಮತ್ತು ಅರಿವ ಅವರ ವೇಷಭೂಷಣವನ್ನು ನಾವು ನೋಡ್ರೆ ಸಾಕ್ಷಾತ್ ಮೌನೇಶ್ವರರ ಜೊತೆನ ಕಾಣಿಸ್ತಿದ್ರು. ಇಂಥ ಹಲವಾರು ಪವಾಡಗಳನ್ನು ಅವ್ರು ಮಾಡಿದ್ದಾರೆ. ಒಬ್ಬ ಆಚಾರ್ಯ ಮನೆಗೆ ಹೋಗಿ, ಆಚಾರ್ಯ ಪತ್ತಾರಿಕೆ ಕೆಲಸ ಮಾಡ್ತಿದ್ದ ಅವ ಆಚಾರ್ಯ ಅಕ್ಕಸಾಲಿಗ. ಆ ಆಚಾರ್ಯ ಮನೆಗೆ ಹೋದ್ರು, ಹೋಗಿ ಒಂದು ಕೂಸು ಆಡ್ತಿತ್ತು. ನಾಗಲಿಂಗಜ್ಜವ್ರನ್ನ ಎತ್ಕೊಂಡು ಬಗಲಾಗ ಕುಣಿಸ್ಕೊಂಡ್ಬಿಟ್ರು. ಅವಾಗ ಅವ್ರ ಅವ್ವಪ್ಪ ಅಂದ್ರು, ನಾಗಲಿಂಗಜ್ಜವ್ರ ನಿಮ್ಮ ವರಪ್ರಸಾದದಿಂದ ಹುಟ್ಟ್ಯಾನ ನೋಡ್ರಿ ಅಂತೇಳಿ. ಹೌದು ಹೌದು, ಇವ ನೀವು ಇರೋತಕ್ಕ ನಿಮ್ಮ ಮಗ, ನೀವು ಸತ್ತ ಬಳಕ ಇವ ನನ್ನ ಮಗ ಅಂತಂದ್ರು. ಅವ್ರಿಗೆ ಗೊತ್ತಾಗಲಿಲ್ಲ ಇವ್ರು ಏನಾನಾತಾರ ಅಂತ ಹೇಳಿ. ನೋಡ್ರಿ, ಕೆಲವೊಂದು ವರ್ಷಗಳ ನಂತರ ಇಬ್ಬರು ಅವರು ಆಚಾರ್ಯ ದಂಪತಿಗಳು ಮರಣ ಹೊಂತಾರೆ. ಮರಣದ ಹೊಂದಿದ ನಂತರ ಆ ಮಗು ನಾಗಲಿಂಗಜ್ಜವ್ರ ಹಂತಿಕನ ಬೆಳೀತಾನ. ನಾಗಲಿಂಗಜ್ಜವ್ರ ನಂತರ ಅವರ ಆಸ್ಥಾನಕ್ಕೆ ಆ ಪೀಠಕ್ಕೆ ಮುಂದಿನ ಪೀಠಾಧಿಪತಿಯಾಗಿ ಅದೇ ಹುಡುಗ ಏನಪ್ಪ ಅಂತಂದ್ರೆ ಬರ್ತಾನೆ. ಈ ವಿಚಾರವನ್ನು ಅವರು ಮನೆಗೆ ಹೋಗಿ ತಿಳಿಸಿದಂಥವ್ರು ಯಾರು ಅಂತಂದರೆ ನವಲಗುಂದ ನಾಗಲಿಂಗಜ್ಜವರು. ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.